ಸಂತೆನಲ್ಲಿ ಮಾನ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಈ ಸೊಪ್ಪು ಸದೆಗಳ ಮೂಲಕ ಮಾನ ಮುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಆ ಥರ ಇದೆ. ನಾವು ಎತ್ತಿರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಅವರ ಉತ್ತರದ ಅವರು ಉತ್ತರಿಸಕ್ಕೆ ಹೋಗಿಲ್ಲ. ರಾಜ್ಯ ಆರ್ಥಿಕ ದಿವಾಳಿಯತ್ತ ಹೋಗ್ತಾ ಇದೆ. ಅದರ ಬಗ್ಗೆ ಉತ್ತರಿಸಕ್ಕೆ ಹೋಗಿಲ್ಲ. ರಾಜ್ಯ ಇವತ್ತು ಬದ್ಧ ವೆಚ್ಚಗಳು ಶೇಕಡ 100ರಷ್ಟಾಗಿದ್ದಾವೆ ಅಂತಕ್ಕಂಥದ್ದು ಅವರೇ ಅಂಕಿಅಂಶಗಳ ಮೂಲಕ ಒಪ್ಕೋತಾರೆ. 102% ಆಗಿದೆ ಅಂತ ಹೇಳಿ ಈ ವರ್ಷ ರೆವಿನ್ಯೂ ಡಿಫಿಸಿಟ್ ಆ ಬಜೆಟ್ ಪುಸ್ತಕ ಇದೆಯಾ? ಮೋರ್ ದ್ಯಾನ್ 19,000 crores ಅಂದರೆ 2020-21 ಆರ್ಥಿಕ ವರ್ಷದಲ್ಲಿ, ಇನ್ನು ಮುಗಿದಿಲ್ಲ ಈ ವರ್ಷ, March 31 ಮುಗೀತದೆ ಆರ್ಥಿಕ ವರ್ಷದಲ್ಲಿ 19,000ಕ್ಕೂ ಹೆಚ್ಚು ರೆವಿನ್ಯೂ ಡಿಫಿಸಿಟ್ ಆಗ್ತಾ ಇದೆ. ನೀವು ಕರೆಕ್ಟಾಗಿ ಫಿಗರ್ ಹೇಳಬೇಕು ಅಂತಂದ್ರೆ $19,485,84,00,000 2020-21 ರೆವಿನ್ಯೂ ಡಿಫಿಸಿಟ್. ಅವ್ರು ಕಳೆದ ವರ್ಷ ಬಜೆಟ್ ಮಂಡಿಸುವಾಗ ಏನು ಹೇಳಿದ್ರು, 143 crore ರೆವಿನ್ಯೂ ಸರ್ಪ್ಲಸ್ ಇದೆ ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ರು. 143 crore ರೆವಿನ್ಯೂ ಸರ್ಪ್ಲಸ್ ಆಗ್ತದೆ ಅಂತ ಎಸ್ಟಿಮೇಟ್ ಮಾಡಿದ್ರು. ಈ ಬಜೆಟ್ನಲ್ಲಿ, ಈ ವರ್ಷ ಮಂಡಿಸಿರೋ ಬಜೆಟ್ನಲ್ಲಿ ನೆಕ್ಸ್ಟ್ ಇಯರ್ಗೆ 2021-22 ರೆವಿನ್ಯೂ ಡಿಫಿಸಿಟ್ ವುಡ್ ಬಿ 15,133,60,00,000 ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ. ನನ್ನ ಪ್ರಕಾರ ಈ ವರ್ಷ ರೆವಿನ್ಯೂ ಡಿಫಿಸಿಟ್ಟು ಇಟ್ ವಿಲ್ ಬಿ ಮೋರ್ ದ್ಯಾನ್ 20,000 crores. ಮುಂದಿನ ವರ್ಷನೂ ಕೂಡ 20,000 crore ಜಾಸ್ತಿ ಆಗ್ತದೆ. 20,000 crore ಜಾಸ್ತಿ ಆಗ್ತದೆ. ಅವರೇ ಅಂದಾಜು ಮಾಡಿರೋ ಪ್ರಕಾರ ನೀವು ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ನೋಡಿ, ತೆಗೆದು ನೋಡಿ, ಪೇಜ್ 48